Suvarna. ಓ ನಾಳೆನೇ ನಿಮ್ಮ ಬರ್ತ್ಡೇ ಬಗ್ಗೆ ಏನಾದರೂ ಹೇಳಿ ಮೇಡಮ್. ಲೈಕ್ ನಿಮ್ಮ ಬರ್ತ್ಡೇಗೆ ನೀವು ಏನೇನು ಬಯಸ್ತೀರಾ, ನಿಮ್ಮ ಬರ್ತ್ಡೇ ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೀರಾ? ಹೌದು, ನಾಳೆನೇ ನನ್ನ ಬರ್ತ್ಡೇ. ಬರ್ತ್ಡೇಗೆ ಬಯಸೋದು ಅಂದರೆ ಹೇಳೋದು ತುಂಬ ಕಷ್ಟ. ಹೋದ ಸರಿ ಬರ್ತ್ಡೇಗೆ ನಾನು ಏನೋ ಕಳ್ಕೊಂಡಿದ್ದೆ, ಸೊ ಈ ಸರಿ ಅದನ್ನು ಪಡ್ಕೋತೀನಿ ಅನ್ನೋ ಒಂದು ಆಸೆ ಇದೆ. ಈಡೇರುತ್ತಲ್ವೋ ಗೊತ್ತಿಲ್ಲ, ಬಟ್ ನಾನು ಕಳ್ಕೊಂಡಿರೋದಂತೂ ತುಂಬ ಬೆಲೆನೇ ಕಟ್ಟಕ್ಕೆ ಆಗದೇ ಇರೋವಂಥದ್ದು. ಸೊ ನನ್ನ ಬರ್ತ್ಡೇ ನನಗೆ ಮರೆಯೋಕ್ಕೆ ಆಗದೇ ಇರುವಂತಹ ಒಂದು ದಿನ. ಸೊ ಏನಿದೆ ಮೇಡಮ್, ನೀವು ಲಾಸ್ಟ್ ಬರ್ತ್ಡೇನಲ್ಲಿ ಏನೇನು ಕಳ್ಕೊಂಡಿದ್ದೀರೋ ಅದು ಈ ಬರ್ತ್ಡೇನಲ್ಲಿ ಮತ್ತೆ ಸಿಗಲಿ ಅಂತ ನಮ್ಮ ತಂಡದ ಪರವಾಗಿ ವಿಶ್ ಮಾಡ್ತಾ ಇದ್ದೀವಿ. ಹೀಗೆ ಡ್ಯಾನ್ಸ್ನ ಬೇರೆ ಬೇರೆ ಸಾಧ್ಯತೆಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ಆಲ್ ದ ಬೆಸ್ಟ್ ಮೇಡಮ್. ಶೋರ್. ಯಾವಾಗ ಬರುತ್ತೆ ಇದು ಟಿ ವಿಲಿ? ಇವತ್ತೇ ಬರುತ್ತೆ ಮೇಡಮ್, ನಮ್ದು ನ್ಯೂಸ್ ಚಾನಲ್ ಅಲ್ವಾ, ಸೊ ಇಮ್ಮಿಡಿಯೇಟ್ ಆಗಿ ಟೆಲಿಕಾಸ್ಟ್ ಆಗ್ಬಿಡುತ್ತೆ. ಅಲ್ಲ, ಯಾಕೆ ಹೇಳ್ದೆ ಅಂದರೆ ನನ್ನ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ, ಯಾಕೆ ಮುಂಚೆನೇ ಹೇಳಲಿಲ್ಲ, ಹೇಳಿದ್ರೆ ಪೂರ್ತಿ ನೋಡ್ತಾ ಇದ್ವಿ, ಮಿಸ್ ಆಗೋಯ್ತು ಅಂತ, ಅದಕ್ಕೆ ಕೇಳಿದೆ ಅಷ್ಟೇ. ಓ, ಇವತ್ತೇ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ನೋಡೋಕೆ ಹೇಳಿ. ಬರತ್ತೆ. ಥ್ಯಾಂಕ್ ಯು, ಸಿ ಯು, ಬಾಯ್. ಥ್ಯಾಂಕ್ ಯು ಮೇಡಮ್. ನನ್ನ ಮಗ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದೆ ಅಂತಾನೆ. ಹ್ಮ್, ಅವ್ರ ಗಮನ ಬೇರೆ ಕಡೆ ಹೋಗಕ್ಕೆ ಬಿಟ್ರೆ ತಾನೆ ಇವತ್ತೆಲ್ಲ ಬರೀ ನನ್ನ ಜೊತೆನೆ ಮಾತಾಡ್ತಾ ಇದ್ರು. ವೆರಿ ಗುಡ್, ಯಾವಾಗ್ಲೂ ಹಾಗೆ ಇಟ್ಕೋ ನನ್ನ ಮಗನ. ನೀವಿಬ್ರು ಸಂತೋಷವಾಗಿದ್ರೆ ಸಾಕು. ಹ್ಮ್, ಮತ್ತೆ ಖುಷಿಯಾಗಿದ್ದೀವಿ. ಎಷ್ಟೇ ಆದ್ರೂ ನಿಮ್ಮ ಮಗ ಅಲ್ವಾ, ಸ್ವಲ್ಪ ಕುಯ್ತಾರೆ ಆದ್ರೂ ಓಕೆ. ತುಂಬಾ ಕುಯ್ತಾ ಇದ್ರೆ ನಾನೇ ಕುಯ್ಬೇಡಿ ಅಂತ ಹೇಳ್ತೀರಿ. ಟೀಚರ್ ಮಗ ಅಲ್ವಾ, ಸ್ವಲ್ಪ ಬೋರ್ ಹೊಡಿಸ್ಬೋದು, ನೀನೇ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ನೋಡಿಯತ್ತೆ, ನಿಮ್ಮ ಮಗ ಮೂಗಿ ಹಿಂಡ್ತಾ ಇದ್ದಾರೆ ಅಂತೂ ಟೀಚರ್ ಮಗ ಅಂತೂ ಪ್ರೂವ್ ಆಯ್ತು ಬಿಡಿ. ಏನು ಮೂಗ್ ಹಿಂಡ್ತಾ ಇದ್ದಾನ? ಫೋನ್ ಕೊಡ ಅವನ್ಗೆ, ವಿಚಾರಿಸ್ಕೋತೀನಿ. ಕೊಡ್ತೀನಿ, ವಿಚಾರಿಸ್ಕೊಡಿ. ಏನ್ ತೇಜ, ನಿನ್ನ ಹೆಂಡತಿಗೆ ಮೂಗು ಹಿಂಡ್ತಾ ಇದೀಯಾ? ಅವಳು ಆಡೋ ಮಾತಿಗೆ ಮೂಗು ಹಿಂಡೋದಿರ್ಲಿ. ಮತ್ತೆ ಏನಿಲ್ಲ ಬಿಡು. ಮತ್ತೆ ನೀನೇನ್ ಮಾಡ್ದೆ ಬೆಳಿಗ್ಗೆಯಿಂದ? ಹೌ ವಾಸ್ ಯುವರ್ ಡೇ? ನಾನು ಏನು ಮಾಡ್ಲಿಲ್ಲ ತೇಜ, ಕಭಿ ಕಭಿ ಹಾಡು ಕೇಳ್ಕೊಂಡು ನಿಮ್ಮಿಬ್ರನ್ನ ಜ್ಞಾಪಿಸ್ಕೊಳ್ತಾ ಕೂತ್ಕೊಂಡಿದ್ದೀನಿ ಅಷ್ಟೇ. ಯು ನೋ ವಾಟ್, ಸೊಸೆ ಬಂದ್ಮೇಲೆ ನಾ ತುಂಬಾ ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಅನ್ನಿಸ್ತಾ ಇದೆ ನನಗೆ. ಯಾರ್ ರೈಟ್, ಸೊಸೆ ಬಂದ್ಮೇಲೆ ನಮ್ಮಮ್ಮ ಸ್ವಲ್ಪ ಕನಸು ಕಾಣೋದು ಜಾಸ್ತಿ ಆಗಿದೆ ಅಷ್ಟೇ. ಎಸ್, ಐ ಅಗ್ರಿ. ನಿಮ್ಮಿಬ್ಬರ ಜೊತೆ ಮಾತಾಡಿ ನಂಗೆ ತುಂಬ ಖುಷಿ ಆಯಿತು ಕಣು. ಹೀಗೆ ಸಂತೋಷವಾಗಿರಿ, ಒಬ್ರನ್ನೊಬ್ಬರು ರೇಗಿಸ್ಕೊಂಡು ಹಾಯಾಗಿರಿ. ಹಳೇದನ್ನ ಯಾವತ್ತೂ ಜ್ಞಾಪಿಸ್ಕೊಬಿಡ ತೇಜ, ಹಳೇದನ್ನೆಲ್ಲ ಮರಿಬೇಕು ಅಂತಲೇ ಸ್ವಲ್ಪ ಜನ ಮದುವೆ ಆಗ್ತಾರೆ, ಆದರೆ ನೀನು ಹಳೇದನ್ನೆಲ್ಲ ಸಂಪೂರ್ಣವಾಗಿ ಮರೆತು ಮದುವೆ ಮಾಡ್ಕೊಂಡಿದ್ಯಾ. ನಿಮ್ಮ ಬರ್ತ್ಡೇ ಬಗ್ಗೆ ಏನಾದರೂ ಹೇಳಿ ಮೇಡಮ್. ಸೊ ಅವತ್ತಿಂದ ಅವತ್ತಿಗೆ, ಇವತ್ತಿನ ಬದುಕು ಇವತ್ತಿಗೆ, ನೀನು ಮೇಘ್ನ ಯಾವಾಗಲೂ ಸಂತೋಷವಾಗಿರಿ. ನಾಳೆ ಕಾಲ್ ಮಾಡ್ಲಾ? ಆಲ್ ರೈಟ್, ನಾಳೆ ಮಾತಾಡೋಣ. ಹ್ಯಾವ್ ಅ ವಂಡರ್ಫುಲ್ ಟೈಮ್, ಬಾಯ್. ಗುಡ್ ನೈಟ್ ಮ್ಯಾಮ್. ಹೌದು, ನಾಳೆನೇ ನನ್ನ ಬರ್ತ್ಡೇ. ಬರ್ತ್ಡೇಗೆ ಬಯಸೋದು ಅಂದರೆ ಹೇಳೋದು ತುಂಬ ಕಷ್ಟ. ಹೋದ ಸರಿ ಬರ್ತ್ಡೇಗೆ ನಾನು ಏನೋ ಕಳ್ಕೊಂಡಿದ್ದೆ, ಸೊ ಈ ಸರಿ ಅದನ್ನು ಪಡ್ಕೋತೀನಿ ಅನ್ನೋ ಒಂದು ಆಸೆ ಇದೆ. ಈಡೇರುತ್ತಲ್ವೋ ಗೊತ್ತಿಲ್ಲ, ಬಟ್ ನಾನು ಕಳ್ಕೊಂಡಿರೋದಂತೂ ತುಂಬ ಬೆಲೆನೇ ಕಟ್ಟಕ್ಕೆ ಆಗದೆ ಇರೋವಂಥದ್ದು. ಸೊ ನನ್ನ ಬರ್ತ್ಡೇ ನನಗೆ ಮರೆಯೋಕ್ಕೆ ಆಗದೆ ಇರುವಂತಹ ಒಂದು ದಿನ. ಎಂಥ ಟೈಮಲ್ಲಿ ಇವಳ ಕಣ್ಣು ಕಾಣಿಸ್ಕೋಬಾರ್ದಾಗಿತ್ತು. ನಾನು ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಆಗಿದ್ದೀನಿ?
ತೇಜ, ಈ ಸಮಯದಲ್ಲಿ ಸುನೈನಾ ನಿನ್ನ ಕಣ್ಮುಂದೆ ಬಂದರೂ ಕೂಡ ಮೇಘ್ನಾನೇ ನಿನ್ನ ಹೆಂಡತಿ.